ಚೆನ್ನಾಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ಇವಾಗ ನಮ್ಮ ಚಿನ್ನು ರಂಗೋಲಿ ಹಾಕಿದ್ದಾಳೆ, ಕಲರ್ ತುಂಬಿದ್ದಾಳೆ, ಯಾವ ಥರ ಹಾಕಿದ್ದಾಳೆ ನೋಡೋಣ. ಆತೇನಪ್ಪ, ಚೆನ್ನಾಗೈತೆ, ಸೂಪರ್. A few moments later. ಏನ್ ಮಾಡ್ತಾ ಇದ್ದೀವಿ ಇವಾಗ? ಅನ್ನ ಕಿಡಾಕ್ತೀನಪ್ಪ. ಪಾಯಸ ಮಾಡಿದೆ? ಹೆಸರುಬೇಳೆ ಪಾಯಸ ಮಾಡಿದ್ದಾರೆ. ಚಿನ್ನಿ ಇಲ್ಲಿ ಗಣೇಶ ಆಯ್ತಾ, ಎಡಿ ತಗೊಂಡೋಗ್ಬೇಕು ಸಾಯಂಕಾಲಕ್ಕೆ. ಅಣ್ಣಕಾಯಿ ಮಾಡಿಸ್ಕೊಂಡ್ ಬಂದ್ಬಿಡೋಣ, ಹೋಗಿ. ಇವತ್ತಿಂದ ಹಬ್ಬ ಆಗುತ್ತೆ, ಚೆನ್ನಮ್ಮರ ಪೂಜೆ ಆಗೈತಲ್ಲ, ಅದೇ ಅಮ್ಮಾರು ಹೋಟ್ಲಿಗೆಲ್ಲ ರೆಡಿ ಮಾಡ್ಕೊಂಡಾರೆ. ಇನ್ನ ತಲುಪಿಟ್ಟು ಫೋಟೋಕ್ಕೆ ಹಾಕ್ರಿ ರೀ, ಹಾಕೇ ಇಲ್ಲಲ್ಲ. ಏನಿದು ಗಲೀಜ್ ಹಾಕಿರ್ತೀರಿ ನೋಡ್ರಿ ರೂಮ್ ಅಂತೂ. ಒಳ್ಳೆ ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬನ ನಾವು ಸಿಂಪಲ್ಲಾಗಿ ಮಾಡ್ತೀವಿ, ಆದಷ್ಟು ನಾವು ಬೇರೆ ಗಣೇಶಗಳನ್ನೆಲ್ಲ ಎಲ್ಲ ಗಣೇಶನ ಎಲ್ಲೆಲ್ಲಿ ಇರ್ತಾರೆ ಅದೆಲ್ಲ ನೋಡೋಕೆ ಹೋಗೋದು, ಅದೆಲ್ಲ ನಮ್ಮದು ವಾಡಿಕೆ ಒಂಥರ. ಯಾವಾಗಲೂ ಇಲ್ಲಿ ಕರಿಗಡುಬು ಏನಾದರೂ ಪ್ರಸಾದ ಮಾಡಿ ಪ್ರಸಾದ ಕೊಡ್ತೀವಿ ಅವತ್ತಿನ ದಿನ. ಅಲ್ಲಿಗೆ ನಮ್ದು ಅವತ್ತಿಂದ ಹಬ್ಬ ಮುಗಿತು, ಆಮೇಲೆ ನಾವು ನಾನ್ ವೆಜ್ ಏನಾದರೂ ಊಟ ಮಾಡ್ಬೋದು. ಇವಾಗ ನಮ್ಮ ಎರೆ ಗಣಪತಿಗೆ ಈಗ ಎಡಿ ಕೊಟ್ಟು ಬರ್ಕೋಬೇಕು. ಚಿನ್ನಿನೇ ಎಲ್ಲ ಅಡುಗೆ ಮಾಡಿದ್ದಾಳೆ, ಪ್ರಸಾದ ಮಾಡಿದ್ದಾಳೆ. ಏನು ಮಾಡಿದ್ದೀನಿ ಚಿನ್ನಿ? ಅನ್ನ ಸಾರು, ಹೆಸರುಬೇಳೆ ಪಾಯಸ, ಅಷ್ಟೇ. ಹೋಳಿಗೆ ಮಾಡ್ಬೇಕು ತಾನೆ ಗಣಪಗೆ? ಸಾಕಪ್ಪ, ಸ್ವೀಟ್ ಹೆಚ್ಚಾಗಿ ತಿನ್ನಕ್ಕೆ ಇಷ್ಟಪಡಲ್ಲ, ಹಂಗಾಗಿ ಸ್ವಲ್ಪನೇ ರೆಡಿ ಕೊಟ್ಟು ಇವತ್ತಿನ ರೆಕಾರ್ಡ್ ಮಾಡ್ತೀವಿ ಅಷ್ಟೇ. ಎಲ್ಲರೂ ಹೋಳಿಗೆ ಕರ್ಗೇಡ್ಬು ಅವು ಇವು ಕೊಡ್ಕೊಂತ ಕೂತ್ಕೊಂಡ್ರೆ ಪಾಯಸ ಯಾರು ಕೊಡ್ಬೇಕು? ಬೇಜಾರಾಗಲ್ಲ ಗಣಪಗೆ, ಅದಕ್ಕೆ ಪಾಯಸ ಕುಡಿಲಿ ಅಂದ್ರೆ ಪಾಯಸ ಮಾಡಲ್ಲ ನನ್ ಮಗಳು. ಓಹೋ, ಇದು ಏನೋ ಅಂತಾರ ನೋಡ್ರಿ, ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಏನಂಗ ಅಪ್ಪ ಮಗಳು ಇಡು ಜೋಡು ಪಾಡದರ. ಅದೇನ್ ಬಿಡಬೇಕಾಯ್ತದೆ ನಮ್ದು ಮರಿನ? ಸಿಂಹ, ಇದು ಸಿಂಹದ ಮರಿ, ತಿರುಗು ನೀನು ಸಿಮ್ಮಿಣಿ ಬರೀ ಇಂಥದೆಯ ಫ್ರೆಂಡ್ಸ್. ಅಲ್ಲಿ ಗಣೇಶ ಹತ್ರ ಹೋಗಿರ್ತೀವಿ, ಆದಷ್ಟು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಏನಿರುತ್ತೆ, ಯಾವ ಥರ ಗಣೇಶನ ತಂದಿರ್ತಾರೆ ಅದೆಲ್ಲನೂ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಮ್ಮನೆಗೆ ಹೋಗಿ ಹೋಗಿ ಹೋಗ್ತಿದ್ದಾರೆ. ಹಣ್ಣುಗಾಯಿ ಕಳಿಸ್ರಿ, ಲೋ ಕೊಟ್ಟು ಬರ್ತೀವಿ, ಹಾಗೆ ತೆಲ್ಲ ಅಡಿ. ಬಾಯ್ ಮಲ್ಲು. ಇಲ್ಲ, ಲೆಫ್ಟ್ ಹೋಗಿದ್ರು, ಅಲ್ಲಿ ಗಣೇಶನ್ ಟೆಂಟ್ ಹಾಕಿದ್ದಾರೆ, ಹಂಗಾಗಿ ಅಲ್ಲಿ ಹೋಗಂಗಿಲ್ಲ. ಯಾವ ರೋಡಿಗೆ ಹೋದ್ರು ಅಮ್ಮ, ಯಾವ ರೋಡಿಗೆ ಹೋದ್ರು ಬ್ಲಾಕ್ ಆಗೈತಿ ಎಲ್ಲ ಟೆಂಟ್. ಒಂದು ಮೂರ್ ದಿನ ತನಕ ಹಂಗೆ ಈಗ ಸ್ವಲ್ಪ ಇವತ್ತೊಂದಿನ ಮಾಡೋರು ಮಾಡ್ತಾರೆ, ನಾಳೆಗೆ ಎಲ್ಲ ತೆಗಿತಾರೆ. ಫ್ರೆಂಡ್ಸ್, ಇವಾಗ ಟೈಮ್ 5 ಗಂಟೆ ನೋಡ್ರಿ, ನಮ್ಮ ಮನೆ ಗಣಪ. ಫ್ರೆಂಡ್ಸ್, ನಾವು ಇವಾಗ ಎಡಿ ಕೊಡ ಕೊಟ್ಟಿವಿ ದೇವರಿಗೆ, ಎಲ್ಲ ರೆಡಿ ಮಾಡಿದ್ದಾಳೆ ಅಡುಗೆ ಎಲ್ಲನೂ. ಸರಿ, ಓಕೆ, ಡನ್. ಬಾ, ಪಾಯಸಕ್ಕೆ ಇದನ್ನ ಹಾಕಿದ್ಯಾ ನೋಡ್ರಿ, ಸಿಂಪಲಾಗಿ ಮಾಡೀವಿ. ನನಗೆ ಬೇರೆ ಕುತ್ಕೊಂಡು ಮಾಡೋಕ್ಕಾಗಲ್ಲ, ಆದಷ್ಟು ನಾನೇ ಆದಷ್ಟು ಇಷ್ಟ ಕತ ಅಷ್ಟು ಮಾಡೀನಿ. ಫ್ರೆಂಡ್ಸ್, ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಗಣೇಶನ ಸಿಂಪಲಾಗಿರ್ತಾರೆ, ಒಂದೇ ದಿನ ಇಡ್ತಾರೆ ನಮ್ಮ ಏರಿಯಾದಲ್ಲಿ, ಚೆನ್ನಾಗದ ಒಂಥರ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ. ನೋಡಿ ಇವ್ರು ಯಾಕೆ ಹೆಂಗದಾರಲ್ಲಿ, ಇವತ್ತು ಒಂದೇ ದಿನ ಗಣೇಶನ ಇಡೋದು, ಹಂಗೆ ಹೆಂಗಿರ್ಬೇಕು. ಹಾ, ಪೂಜಾರಿ ನೋಡಿ ಇವರು, ದೊಡ್ಡ ಪೂಜಾರಿ. ಅಂಕಲ್, ಎಷ್ಟು ವರ್ಷದಿಂದ ಇಡ್ತಿದ್ದೀರ ಗಣೇಶನ ಇಲ್ಲಿ? 43ನೇ ವರ್ಷದಿಂದ. ಒಂದೇ ದಿನಕ್ಕೆ ಇಟ್ಬಿಡ್ತೀರಲ್ಲ? ಈಗ 1 ಜನ, ಮೊದಲ 5 ಜನ, 9 ಜನ ಎಲ್ಲ ಇಟ್ಟಾಗ. ಆಲ್ತೆ ಕುರುಬರಕೇರಿ, ಕುರುಬರಕೇರಿ ಗಣಪ ಗೆಳೆಯರ ಬಾಳ ಮಾಡೋದು. ಒಂದೇ ದಿನಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅಲ್ಲ ಒಂದೇ ದಿನಕ್ಕೆ ಕಳಿಸ್ಬಿಡ್ತಾರೆ. ಇದು ಎಲ್ಲರ ಮತ್ತೆ ಕೆಲಸದ ಮೇಲೆ ಇರ್ತಾರ ಪಾಪ? ಎಲ್ಲ ಮಜಾ ಮಾಡೋದು. ಏನ್ ಪ್ರಸಾದ ಮಾಡಿಸ್ತಿದ್ದೀರಾ? ಏನ್ ಪ್ರಸಾದ ಮಾಡಿಸ್ತಿದ್ದೀರಾ? ಕೇಶ್ರಿಬಾತ್ ಪಲಾವ್. ಸಿಂಪಲ್ ಆಗಿ ಯಾವಾಗ್ಲೂ ಹಿಂಗೆ ಮಾಡಿಸ್ತೀರಲ್ಲ, ಊಟಕ್ಕೆ ಹಾಕ್ತಿದ್ವಿ ಭರ್ಜರಿ. ಮೂರ್ ದಿನ 5 ದಿನ ಎಲ್ಲ ಇಡ್ಬೇಕಾದ್ರೆ ಪೂರ್ತಿ ಟೇಬಲ್ ಬಾಳದಿರ ಊಟ. ಇವಾಗ ಒಂದಿರೋದಲ್ಲ, ಅಷ್ಟೆಲ್ಲ ಪ್ರಿಪರೇಷನ್ ಮಾಡಕ್ ಆಗಲ್ಲ, ಸಿಂಪಲ್ ಆಗಿ ಎಷ್ಟಾಗತ್ತೆ ಹಂಗ್ ಮಾಡೋದು. ಪ್ಲೇಟ್ ಅಂಕಲ್, ಪ್ಲೇಟ್ ಅವೆಲ್ಲ ಇಲ್ಲೇ ಇರ್ಲಿ, ನಾವು ಮತ್ತೆ ಸಾಯಂಕಾಲ ಬೆಳಗ್ಗೆ ಇಸ್ಕಂತೀವಿ. ಆಯ್ತಾ,
ಕೇಸರಿ ಬಾತು ಆಯ್ತು. ಚೆನ್ನಾಗಿದ್ದೀರಾ? ಗೈಸ್, ಇವಾಗ ನಮ್ಮ ಓನರ್ ಅಮ್ಮ ಅವ್ರ ಮನೆಗೆ ಬಂದಿದ್ವಿ. ಯಾವಾಗ ಬಂದ್ರಿ ಊರಿಂದ ನೀವು? ಎಲ್ಲಾದ್ರೂ ಹುಡುಗರು ಗಲಾಟೆನೇ ಇಲ್ಲಲ್ಲ. ಹೌದಾ? ಆಯ್ತಾ ಹಬ್ಬ? ನೋಡ್ರಿ, ನಾವು ಬಂದಿದ್ದೀವಿ, ಇವ್ರು ಹೊರಗೆ ಹೋಗಿದ್ದಾರೆ. ಏನಿಲ್ಲಪ್ಪ, ಯಾವಾಗ್ಲೂ ವರ್ಷ ವರ್ಷನ ನಮಗೆ ಇಷ್ಟೊಂದ ತರಿಸ್ತಾರೆ. ಇದನ್ನ ಕ್ಯಾಲೆಂಡ್ರು ರವಿ ವಿಷ್ಣು ಅತ್ತರ ಮನೆಗೆ ಹೋಗ್ಬಿಡ್ತೀವಿ. ಫ್ರೆಂಡ್ಸ್, ನಾವು ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಅತ್ತೆ ಮನೆ ಹತ್ರನೇ ಗಣೇಶನ ದೇವಸ್ಥಾನ ಐತೆ. ಅಲ್ಲಿ ಗಣೇಶನ ಇಟ್ಟಿದ್ರು, ಹುಡುಗರೆಲ್ಲ ಫುಲ್ಲು ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಕಾಪಿರೈಟ್ ಆಗುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೀನಿ. ಪಕ್ಕಕ್ಕೆ ಇರೋದ್ರಿಂದ ನಮ್ಮ ಅತ್ತೆ ಮನೆ ಅಲ್ಲೂ ಸಹ ಸಾಂಗ್ ಹಂಗೆ ಕೇಳಿಸ್ತಾ ಇತ್ತು. ನನಗೆ ಕಾಲು ನೋವಾದಾಗಿಂದ ನಮ್ಮ ಅತ್ತೆ ಮನೆಗೆ ಓಕೆ ಆಗಿಲ್ಲ. ಬ್ರಹ್ಮಲಕ್ಷ್ಮಿಗೂ ಹೋಗಿರಲಿಲ್ಲ, ನಮ್ಮ ಚಿನ್ನಿ ಮತ್ತೆ ಅವರಪ್ಪ ಇಬ್ಬರು ಹೋಗಿದ್ರು. ಅಜ್ಜಿ ಮನೆಗೆ ಬಂದೀವಿ ಗಣಪತಿ ನೋಡಕ್ಕೆ. ಹಾಯ್ ಚಿಕ್ಕಿ. ಹಾಯ್ ಅಮ್ಮ. ಹಾಯ್ ಸಂಜು. ನಮ್ಮ ಅತ್ತೆ ಯಾವಾಗಲೂ ಗಣಪತಿ ತೊಗೊಂಬರ್ತಾರೆ, ಒಂದೇ ದಿನಕ್ಕೆ ಬಿಡ್ತಾರೆ. ಹಾಗಾಗಿ ಇವತ್ತೇ ಬರಬೇಕಾಗಿತ್ತು. ನಾನು ಎಷ್ಟಾಗಿಂದ ಎಷ್ಟು ಟ್ರೈ ಮಾಡಿದ್ರು ಹೋಗೋಣ ಅಂತೇಳಿ ಆಗಲೇ ಇಲ್ಲ. ಇವಾಗ ರಾತ್ರಿ 8:30 ಆಗಿತ್ತು, ಇವಾಗ ಬಂದ್ವಿ. ಚಿನ್ನಿ ಎಷ್ಟು ಕಾಲು ಎಳಿತಾಳೆ ಅಂದರೆ ಅವ್ರ ಚಿಕ್ಕಪ್ಪಗೆ ಏನಾದರೂ ಮಾತಾಡಬೇಕು ಅಂದ್ರೂ ಸ್ವಲ್ಪ ನಾಚ್ಕೊಂತಾನೆ. ಅದರಲ್ಲೂ ಈಗ ಬಿಡೋದಾಗೆ ಅಂತ ನಾನು ತೋರಿಸ್ಬೇಡ ಚಿನ್ನಿ ಅಂತ ಕೇಳ್ತಾರೆ. ಇಬ್ಬರು ನೋಡ್ರಿ ಹೆಂಗ್ ಆಡಿದ್ರೆ ಪಾಪ. ಏ ನೋಡ್ರಿ, ಇದೆ ನಮ್ಮ ಚಿಕ್ಕ ಚಿಕ್ಕ ನೋಡಿ, ಇಲ್ಲ ಒಂಚೂರು ತೋರ್ಸ್ ನಿನ್ ಫೇಸ್. ನಮ್ಮ ಚಿಕ್ಕ ಬಹಳ ಸ್ವಲ್ಪ ನಾಚಿಕೆ ಸ್ವಭಾವ ನೋಡ್ರಿ. ಇವರೇ ಯಾವ್ದಾರು ಹುಡುಗಿ ಇದ್ರೆ ಹೇಳ್ರಿ ನೋಡ್ ಚಿಕ್ಕು. ಹುಡುಗಿ ಐಸೋಲೆಲ್ಲ ಇದ್ದಂಗ ಇರ್ಬೇಕು. ಐಸೋಲೆಲ್ಲ ಇದ್ದಂಗ ಇರ್ಬೇಕು ಹುಡುಗಿ. ಫ್ರೆಂಡ್ಸ್ ನೋಡಿ, ನಮ್ಮ ಐದನ ಸಂತು ಮತ್ತೆ ನಮ್ಮ ನಾದಿ ಮತ್ತೆ ನಮ್ಮ ತಂಗಿ ಮತ್ತೆ ಒಂದು ಫ್ಯಾಮಿಲಿ ಪಿಕ್ ತಗೊಂಡ್ವಿ. 10 ಗಂಟೆ ಇವಾಗ ಬಂದ್ವಿ ಮನೆಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಇಷ್ಟೇ. ಎಲ್ಲರೂ ನೀವೆಲ್ಲರೂ ಗಣೇಶನ ಹಬ್ಬ ಯಾವ ಥರ ಆಚರಿಸಿದ್ರಿ ಏನು ಎಲ್ಲ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ. ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ, ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ, ಮತ್ತು ಇಲ್ಲಿ ನಮ್ಮ ಬೇರೆ ಗಣಪಗೆ ಹೋಗಿದ್ವಿ, ಮತ್ತು ನಮ್ಮ ಹೋಟ್ಲ್ ಹತ್ರ ಇರೋ ಗಣಪಗೆ ಹೋಗಿದ್ವಿ. ನಮ್ಮ ಹೋಟ್ಲ್ ಓನರ್ ಅಮ್ಮ ಇದಾರಲ್ಲ ಅವ್ರ ಮನೆ ಗಣಪಗೆ ಹೋಗಿದ್ವಿ. ಒಟ್ಟು ಒಂದು 7-8 ಗಣೇಶನ ನೋಡ್ಕೊಂಬಂದ್ವಿ. ಇವತ್ತಿನ ದಿನ ಹಿಂಗಾಯಿತು ನಮ್ಮದು ಹಬ್ಬ. ನೀವೆಲ್ಲರೂ ಇವತ್ತಿನ ದಿನ ಎಷ್ಟು ಗಣೇಶನ ನೋಡಿದ್ರಿ, ಅಂದರೆ ಗಣೇಶನ ಹಬ್ಬದ ದಿನ ಎಷ್ಟು ಗಣೇಶನ ನೋಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.